ಬೆಂಗಳೂರು ಹಳೆಯ ಸ್ಥಿತಿಗೆ ಮರಳುತ್ತಾ ಇದೆ ಅಂತಕಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ಎಲ್ಲಾ ಕಡೆನೂ ಟ್ರಾಫಿಕ್ ಜಾಮ್. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಯಾವ ತರ ಇದೆ ಅಂತಂದ್ರೆ ಫ್ಲೈಓವರ್ ಗಳನ್ನ ಓಪನ್ ಮಾಡಲೇಬೇಕಾದ ಪರಿಸ್ಥಿತಿಗೆ ಟ್ರಾಫಿಕ್ ಪೊಲೀಸರು ಬಂದ್ರು. ಒಂದು ರೋಡ್ ನಲ್ಲಿ ಮೇಂಟೇನ್ ಮಾಡಕ ಆಗ್ತಾ ಇಲ್ಲ ಇವರ ಕೈಲಿ. ಅಷ್ಟು ವೆಹಿಕಲ್ ಗಳು ಓಪನ್ ಮಾಡಲಿಲ್ಲ ಫ್ಲೈಓವರ್ ಅಂದ್ರೆ ಎಲ್ಲಾ ಕಡೆ ಜಾಮ್ ಆಗಿ ನಿಂತಲ್ಲೇ ನಿಂತುಬಿಡುತ್ತವೆ ಗಾಡಿಗಳು. ಹಾಗಾಗಿ ಈಗ ಎಲ್ಲಾ ಕಡೆಯಲ್ಲೂ ಕೂಡ ಬಹುತೇಕ ಬೆಂಗಳೂರಿನ ಯಶವಂತಪುರ ಆಗಿರಬಹುದು, ಸುಮನಹಳ್ಳಿ ಫ್ಲೈಓವರ್ ಆಗಿರಬಹುದು, ಎಲ್ಲಾ ಫ್ಲೈಓವರ್ ಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ರಿಂಗ್ ರೋಡ್ ಗಳಲ್ಲಿ ಬರತಕ್ಕಂತ ಫ್ಲೈಓವರ್ ಗಳನ್ನ ಓಪನ್ ಮಾಡಿದ್ದಾರೆ, ಹೆಬ್ಬಾಳ ಫ್ಲೈಓವರ್ ಅನ್ನು ಓಪನ್ ಮಾಡಿದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಫ್ಲೈಓವರ್ ಗಳನ್ನ ಓಪನ್ ಮಾಡಿಕೊಂಡು ವೆಹಿಕಲ್ ಗಳ ಮೂವ್ಮೆಂಟ್ ಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಪೊಲೀಸರು. ಸೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಅಲ್ಲಿಂದ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ಲಾಕ್ಡೌನ್ ಸಡಿಲಿಕೆಗೆ ಇನ್ನೊಂದು ದಿನ ಬಾಕಿ ಇರುವಂತೆಯೇ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಅನ್ಲಾಕ್ ಪರಿಸ್ಥಿತಿ ದೃಶ್ಯಗಳು ನಮಗೆ ಕಾಣ್ತಾ ಇರುವಂಥದ್ದು. ಬೆಂಗಳೂರಿನ ಬಹುತೇಕ ಫ್ಲೈಓವರ್ಗಳು ಈಗಾಗಲೇ ಓಪನ್ ಆಗಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಇದು ಮೆಜೆಸ್ಟಿಕ್ ಬಳಿ ಇರುವಂಥ ಸಂಗೊಳ್ಳಿ ರಾಯಣ್ಣ ಮೇಲ್ಸಚಿವೆ ಇದು. ಇದು ಕಳೆದ ಲಾಕ್ಡೌನ್ ಶುರುವಾಗದಿಂದಲೂ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಇತ್ತು. ದಿನ ಬೆಳಗ್ಗೆ ಆದರೆ ಇಷ್ಟೊತ್ತಿಗಾಗಲೇ ಏನು ವಾಕರ್ಸ್ ಏನಿದ್ರು ಪಾರ್ಕ್ಗಳು ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ವಾಕರ್ಸ್ ತುಂಬಿ ಇದ್ರ ತುಂಬ ವಾಕಿಂಗ್ ಮಾಡ್ತಾ ಇದ್ದಂಥ ದೃಶ್ಯಗಳು ನಮಗೆ ಕಾಣ್ತಾ ಇದ್ವು. ಆದರೆ ಇವತ್ತಿನ ಮಟ್ಟಿಗೆ ನೋಡೋದಾದರೆ ಸಂಪೂರ್ಣವಾಗಿ ಇನ್ನೂ ಲಾಕ್ಡೌನ್ ಸಡಿಲಿಕೆ ಏನು ಸೋಮವಾರದಿಂದ ಆರಂಭ ಆಗುತ್ತೆ. ಆದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಇನ್ನೊಂದು ದಿನ ಬಾಕಿ ಇರುವಂತೆಯೇ ಏನು ಬ್ಯಾರಿಕೇಡ್ಗಳು ಹಾಕಿದ್ದಂಥ ಪೊಲೀಸರೇನು ಅದನ್ನೆಲ್ಲ ತೆರವು ಮಾಡಿರುವಂಥದ್ದು. ಹಾಗಾಗಿ ವಾಹನಸವರರು ಏನು ಫ್ಲೈಓವರ್ ಮೇಲೆ ಓಡಾಡ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಬರೀ ಇದೊಂದೇ ಫ್ಲೈಓವರ್ ಅಲ್ಲ, ನಗರದ ಬಹುತೇಕ ಫ್ಲೈಓವರ್ಗಳನ್ನು ಈಗಾಗಲೇ ಪೊಲೀಸರು ಓಪನ್ ಮಾಡಿರುವಂಥದ್ದು. ಅದಕ್ಕೆ ಮತ್ತು ಕೆಲವೊಂದು ರಸ್ತೆಗಳಲ್ಲೆಲ್ಲ ಬ್ಯಾರಿಕೇಡನ್ನು ಹಾಕಿದ್ರು, ಅವನ್ನು ಕೂಡ ಹಂತ ಹಂತವಾಗಿ ತೆರವು ಮಾಡ್ತಾ ಇರುವಂಥ ಕೆಲಸ ಪೊಲೀಸರೇ ಮಾಡ್ತಾ ಇರುವಂಥದ್ದು. ಹಾಗಾಗಿ ವಾಹನ ಸವಾರರು ಕೂಡ ಮೊದಲಿನಂತೆಯೇ ಲಾಕ್ಡೌನ್ ಮುಂಚೆ ಯಾವ ರೀತಿ ಓಡಾಟ ನಡೆಸ್ತಾ ಇದ್ರು ಅದೇ ರೀತಿ ಇವತ್ತು ಕೂಡ ಓಡಾಟ ಮಾಡ್ತಾ ಇರುವಂಥ ದೃಶ್ಯಗಳು ನಮಗೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ವಾಹನಗಳ ಸಂಖ್ಯೆ ಹಂತ ಹಂತವಾಗಿ ಹೆಚ್ಚುತ್ತಾ ಇರುವಂಥದ್ದು, ಮತ್ತು ನಗರದ ಬಹುತೇಕ ಕಡೆಗಳಲ್ಲೂ ಕೂಡ ಪೊಲೀಸರು ತಪಾಸಣೆ ನಿಲ್ಲಿಸಿರುವ ಕಾರಣಕ್ಕಾಗಿ ಬೆಳಗಿನ ಜಾವ 10 ಗಂಟೆ ತನಕ ಎಲ್ಲರೂ ಕೂಡ ಓಡಾಡ್ತಾ ಇರುವಂಥದ್ದು. ಸೋಂಕಿನ ಪ್ರಮಾಣಗಳು ಕೂಡ ತೀವ್ರಗತಿಯಲ್ಲಿ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತಪಾಸಣೆ ಮಾಡುವಂಥದ್ದಾಗಿರ್ಬೋದು ಅಥವಾ 10 ಗಂಟೆಗೆಲ್ಲ ಎಲ್ಲ ಕಡ್ಡಾಯವಾಗಿ ಯಾರು ಹೊರಗಡೆ ಬರಬಾರ್ದು ಅನ್ನೋದಾಗಿರ್ಬೋದು ಅದನ್ನೆಲ್ಲ ಇವರು ಕೂಡ ಒಂದು ಸ್ವಲ್ಪ ಸಡಿಲಿಕೆ ಮಾಡದಂತೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ವಾಹನ ಸವಾರರು ಮತ್ತು ಸಾರ್ವಜನಿಕರು ಕೂಡ ಮುಂಚೆ ಯಾವ ರೀತಿ ಓಡಾಡ್ತಿದ್ರು ಅದೇ ರೀತಿ ಓಡಾಡ್ತಾ ಇರುವಂಥದ್ದು. ಹಾಗಾಗಿ ನಗರದ ಬಹುತೇಕ ಕಡೆಗಳಲ್ಲಿ ಮೇಲ್ಸೇತುವೆಗಳು ಮತ್ತು ಪ್ರಮುಖ ರಸ್ತೆಗಳು ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ಈಗ ಓಪನ್ ಮಾಡ್ತಾ ಇರುವಂಥದ್ದು. ಜನ ಕೂಡ ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಬೆಳಗಿನ ಜಾವನೇ ಓಡಾಡ್ತಾ ಇರುವಂಥ ದೃಶ್ಯ ನಮಗೆ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಸುಹಾಸ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.